ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಸ್ವಚ್ಛತೆ, ಪರಿಸರ ಮಾಲಿನ್ಯದ ಬಗ್ಗೆ ಸರ್ಕಾರ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿ ಸೂಚನೆ ಸಲಹೆ ನೀಡುವ ಕೆಲಸ ಮಾಡುತ್ತೆ. ಬಟ್ ಸ್ವಚ್ಛತಾ ಕಾಪಾಡುವ ಬಗ್ಗೆ ಸಾರ್ವಜನಿಕರ ಜೊತೆ ಕೈ ಜೋಡಿಸುವಲ್ಲಿ ವಿಫಲವಾಗುತ್ತೆ. ಆ ಕುರಿತು ನಾವು ಬಿಚ್ಚಿಡಲಿದ್ದೇವೆ ಬಿಗ್ ಎಕ್ಸಾಂಪಲ್. ಸ್ವಚ್ಛತೆ ಕಾಪಾಡಬೇಕು, ಪರಿಸರ ಸಂರಕ್ಷಿಸಬೇಕು ಎಂಬುದು ಕೇವಲ ಹಾಳೆಯ ಮೇಲೆ ಅಕ್ಷರಗಳು ಎಂಬಂತೆ ನಮ್ಮ ಅಧಿಕಾರಿಗಳು ನಡೆದುಕೊಳ್ಳುತ್ತಾರೆ. ಯಾಕೆಂದ್ರೆ ಸ್ವಚ್ಛತೆ ಕಾಪಾಡಬೇಕಾದ ಕಲಬುರಗಿ ಪಾಲಿಕೆ ಅಧಿಕಾರಿಗಳ ಬಳಿ ಸ್ವಚ್ಛತೆ ಬಗ್ಗೆ ಮಾತನಾಡಿದ್ರೆ ಸಾಕು, ಕಿಲೋಮೀಟರ್ ದೂರ ಸರಿದು ಬಿಡುತ್ತಾರೆ. ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ದೂರ ಅನುಸರಿಸುತ್ತಾರೆ. ನಗರದ ವಿವಿಧೆಡೆ ಕಸದ ತೊಟ್ಟಿಗಳು ತುಂಬಿ ತುಳುಕಿ ಗಬ್ಬುನಾಥ ಹೊರಸೂಸುತ್ತಿವೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಜನರಲ್ಲಿದೆ. ಕೆಲವೆಡೆ ಕಸದ ತೊಟ್ಟಿಗಳು ಇಲ್ಲದೆ ನೆಲದ ಮೇಲೆ ಬಿದ್ದ ಕಸದ ರಾಶಿಯಿಂದ ಪರಿಸರ ಮಲಿನಗೊಳ್ಳುತ್ತದೆ. ಪಾಲಿಕೆಯಲ್ಲಿ ಸ್ವಚ್ಛತೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಸಿ ಮತ್ತು ಒಣತಾಜ ತೊಟ್ಟಿಗಳನ್ನು ಪಾಲಿಕೆಯು ಖರೀದಿಸಿ ನಗರದ ಪ್ರಮುಖ ರಸ್ತೆ ಮತ್ತು ಬಡಾವಣೆಯಲ್ಲಿ ಇರಿಸಲಾಗಿದೆ. ಆದರೆ ಕಸ ತುಂಬಿ ಚೆಲ್ಲುತ್ತಿದ್ದರೂ ಅವುಗಳನ್ನು ನಿರ್ವಹಣೆ ಮಾಡುವಲ್ಲಿ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾದ್ರೆ ದೆನ್ ವಾಟ್ ಯೂಸ್? ಪಾಲಿಕೆಯ ಕರ್ಮಚಾರಿಗಳು ಬಂದು ನೋಡುವುದಿಲ್ಲ ಎಂಬ ಆರೋಪಗಳು ಪ್ರತಿನಿತ್ಯ ಕೇಳಿ ಬರುತ್ತಿರುವುದು ಕಾಮನ್ ಆಗಿಬಿಟ್ಟಿದೆ. ಈ ಬಗ್ಗೆ ಹಲವು ಬಾರಿ ನಮ್ಮ ಸುದ್ದಿವಾಹಿನಿ ಬೆಳಕು ಚೆಲ್ಲಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಆದರೂ ಪಾಲಿಕೆಯು ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿದೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಪಾಲಿಕೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸುತ್ತಾರಾ? ಕಾದು ನೋಡಬೇಕಿದೆ. ಶಾಸಕರ ರಾಜೀನಾಮೆ ವಿಚಾರ ಸ್ಪೀಕರ್ ವಿಚಾರಣೆಗೆ ರಾಮಲಿಂಗಾ ರೆಡ್ಡಿ, ಗೋಪಾಲಯ್ಯ ಅಬ್ಸೆಂಟ್. ರಾಜೀನಾಮೆ ಸಲ್ಲಿಸಿರುವ ಅತೃಪ್ತ ಶಾಸಕರ ಪೈಕಿ ಇಬ್ಬರಾದ ರಾಮಲಿಂಗಾ ರೆಡ್ಡಿ ಮತ್ತು ಗೋಪಾಲಯ್ಯ ಅವರನ್ನು ಸೋಮವಾರ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ವಿಚಾರಣೆಗೆ ಕರೆದಿದ್ದರು. ಆದರೆ ಅವರಿಬ್ಬರು ಹಾಜರಾಗಿಲ್ಲ. ರಾಮಲಿಂಗಾ ರೆಡ್ಡಿ ಅವರು ಸ್ವತಃ ಸಭಾಧ್ಯಕ್ಷರಿಗೆ ಕರೆ ಮಾಡಿ ವಿಚಾರಣೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದರು. ಗೋಪಾಲಯ್ಯ ಅವರು ಸಚಿವಾಲಯ ಕಾರ್ಯದರ್ಶಿ ಅವರಿಗೆ ಕರೆ ಮಾಡಿ ತಾವು ಗೈರಾಗಿರುವ ವಿಷಯ ತಿಳಿಸಿದರು. ರಾಮಲಿಂಗಾ ರೆಡ್ಡಿ ಅವರು ತಮ್ಮ ಅನುಕೂಲ ಸಮಯಕ್ಕೆ ಬರಬಹುದು ಎಂದು ಸಭಾಧ್ಯಕ್ಷರು ತಿಳಿಸಿದರು ಎಂದು ಅವರ ಕಚೇರಿ ಮೂಲಗಳು ತಿಳಿಸಿವೆ. ಮಂಗಳವಾರ ಅಥವಾ ಬುಧವಾರ ರೆಡ್ಡಿ ಅವರು ಸಭಾಧ್ಯಕ್ಷರ ಮುಂದೆ ಹಾಜರಾಗಿರುವ ನಿರೀಕ್ಷೆ ಇದೆ. ವಿಶ್ವಾಸಯಾಚನೆ ಅಂತಿಮ ಘಟ್ಟ ಎಂದ ಶೆಟ್ಟರ್, ಬಟ್ ಗೆಲ್ಲುವ ವಿಶ್ವಾಸದಲ್ಲಿ ಮೈತ್ರಿ ಸರ್ಕಾರ. ಸರ್ಕಾರ ಉಳಿಸಿಕೊಳ್ಳಲು ಕಸರತ್ತು ನಡೆಸಿರುವ ಮೈತ್ರಿ ನಾಯಕರು ವಿಶ್ವಾಸ ಗೆದ್ದೆ ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸದಲ್ಲಿದ್ದಾರೆ. ಅತ್ತ ವಿರೋಧ ಪಕ್ಷದ ನಾಯಕರು ಸರ್ಕಾರ ಸತ್ತೋಗಿದೆ, ಐಸಿಯುನಲ್ಲಿದ್ದು ವಿಶ್ವಾಸ ಯಾಚನೆ ಎಂಬುದು ಅಂತಿಮ ಘಟ್ಟ ಎಂದು ಟೀಕಿಸಿದ್ದಾರೆ. ಇನ್ನು ವಿಧಾನಸಭೆ ಕಲಾಪವನ್ನು ಗುರುವಾರಕ್ಕೆ ಮುಂದೂಡಿದ ಬಳಿಕ ಸದನದಿಂದ ಹೊರಬಂದ ನಾಯಕರು ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆ ನೀಡಿದರು. ಅಸಮಾಧಾನಿತರು ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಮತ್ತು ಸಿಎಂಗೆ ನೈತಿಕತೆ ಇಲ್ಲ, ರಾಜೀನಾಮೆ ಕೊಟ್ಟು ಹೋಗಬೇಕಿತ್ತು, ಆದರೆ ಅವರು ಅದನ್ನ ಮಾಡಿಲ್ಲ. ಅವರ ವಿಶ್ವಾಸ ಗೆಲ್ಲುವುದಿಲ್ಲ, ಸರ್ಕಾರ ಸತ್ತೋಗಿದೆ, ಐಸಿಯುನಲ್ಲಿದೆ, ವಿಶ್ವಾಸ ಮತ ಅಂತಿಮ ಘಟ್ಟ ಮಾತ್ರ, ಗುರುವಾರ ಸರ್ಕಾರ ಬಿದ್ದೋಗಲಿದೆ ಎಂದು ಬಿಜೆಪಿ ಮುಖಂಡ ಜಗದೀಶ್ ಶೆಟ್ಟರ್ ಹೇಳಿದರು. ನಮಗೆ ರಿಸರ್ವ್ ಆಪರೇಷನ್ ಭಯವಿಲ್ಲ. ಈ ವಿಷಯವನ್ನು ಅವರು 5-6 ತಿಂಗಳಿಂದ ಹೇಳುತ್ತಿದ್ದಾರೆ, ಅದನ್ನು ಅವರಿಂದ ಮಾಡಲು ಸಾಧ್ಯವಿಲ್ಲ. ರಿಸರ್ವ್ ಆಪರೇಷನ್ ಮತ್ತೊಂದನ್ನು ಬಿಡಿ, ನಿಮ್ಮ ಮನೆಯನ್ನು ನೀವು ಸರಿ ಮಾಡಿಕೊಳ್ಳಿ ಎಂದು ಜಗದೀಶ್ ಶೆಟ್ಟರ್. ಬಿಜೆಪಿಯಿಂದ ಬೀಸಲಾಯಿತು ಅವಿಶ್ವಾಸದ ದಾಳ, ವಿಶ್ವಾಸಕ್ಕೆ ದಿನ ಗೊತ್ತುಪಡಿಸಿದ ದೋಸ್ತಿ ಸರ್ಕಾರ. ವಿಶ್ವಾಸ ನಿರ್ಣಯ ಕುರಿತು ಪ್ರಸ್ತಾಪವನ್ನು ನಾವು ಮುಂದೆ ಮಾಡುತ್ತಿದ್ದಂತೆ ಅನಿವಾರ್ಯವಾಗಿ ನಾವೇ ವಿಶ್ವಾಸ ಮತ ಯಾಚಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದಕ್ಕೆ ಸ್ಪೀಕರ್ ಗುರುವಾರಕ್ಕೆ ದಿನಾಂಕ ನಿಗದಿ ಮಾಡಿದರು ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದರು. ಸೋಮವಾರ ಸದನ ಕಲಾಪದಲ್ಲಿ ಭಾಗವಹಿಸಿದ್ದ ಅವರು ಸ್ಪೀಕರ್ ಕಲಾಪವನ್ನು ಗುರುವಾರಕ್ಕೆ ಮುಂದೂಡಿಸಿದ ಬಳಿಕ ಹೊರಬಂದು ಸುದ್ದಿಗಾರರ ಜೊತೆ ಮಾತನಾಡಿದರು. ಸ್ಪೀಕರ್ ಕೊಠಡಿಯಲ್ಲಿ ಸೌಹಾರ್ದತೆಯುತ ಮಾತುಕತೆ ನಡೆಯಿತು. ಈ ವೇಳೆ ವಿಶ್ವಾಸ ಮತವನ್ನು ಮೊದಲಿನ ದಿನವೇ ಕೇಳುತ್ತಿದ್ದೆ, ವಿಶ್ವಾಸವಿಲ್ಲದೆ ಸದನ ಮುನ್ನಡೆಸಬಾರದು ಎಂದೇ ಅಂದು ಸದನ ಸಲಹಾ ಸಮಿತಿ ಸಭೆ ಕರೆಯಲಾಗಿತ್ತು ಎಂದು ಸ್ಪೀಕರ್ ತಿಳಿಸಿದ್ದಾಗಿ ಯಡಿಯೂರಪ್ಪ ವಿವರಿಸಿದರು. ಅನಿವಾರ್ಯವಾಗಿ ವಿಶ್ವಾಸ ಮತ ಯಾಚಿಸುತ್ತೇವೆ ಎಂದು ಸಿಎಂ ಹೇಳಿದರು. ವಿಶ್ವಾಸ ಮತ ಯಾಚನೆ ಮುಗಿಯುವವರೆಗೆ ಯಾವುದೇ ಕಲಾಪವನ್ನು ನಡೆಸುವುದು ಬೇಡ ಎಂದು ಸ್ಪೀಕರ್ ಅವರಿಗೆ ಕೇಳಿಕೊಂಡಿದ್ದೆವು. ಆದ್ದರಿಂದ ಸ್ಪೀಕರ್ ಗುರುವಾರಕ್ಕೆ ವಿಶ್ವಾಸ ಮತಯಾಚನೆ ಸಮಯ ನಿಗದಿ ಮಾಡಿದ್ದಾರೆ ಎಂದು ತಿಳಿಸಿದರು. ಆತ್ಮವಿಶ್ವಾಸವಿದೆ, ಗುರುವಾರ ಬಹುಮತ ಸಾಬೀತುಪಡಿಸುತ್ತೀವಿ ಎಂದು ಗುಟುರು ಹಾಕಿದ ಟಗರು. ನಾವು ಕಾನ್ಫಿಡೆಂಟ್ ಆಗಿರೋದ್ರಿಂದ ಗುರುವಾರ ಬಹುಮತ ಸಾಬೀತುಪಡಿಸುತ್ತೇವೆ ಅಂತ ಒಪ್ಪಿಕೊಂಡಿದ್ದೇವೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಹಿಂದೆ ವಿಶ್ವಾಸ ಮತಯಾಚನೆ ಆಗಬೇಕು ಎಂದು ಪಟ್ಟು ಹಿಡಿದಿದ್ದರು. ಆಗ ನಾಳೆ ಸುಪ್ರೀಂ ಕೋರ್ಟ್ ತೀರ್ಪಿದೆ ಎಂದು ಸ್ಪೀಕರ್ ಹೇಳಿದ್ರು. ಬಳಿಕ ಗುರುವಾರ ಬಹುಮತ ಸಾಬೀತುಪಡಿಸುತ್ತೇವೆ ಅಂತ ನಮ್ಮ ಮನವಿ ಬಿಜೆಪಿ ನಾಯಕರು ಒಪ್ಪಿಕೊಂಡಿದ್ದಾರೆ. ಅವರು ಹಿಂದೆ ವಿಶ್ವಾಸ ಮತಯಾಚನೆ ಆಗಬೇಕು ಎಂದು ಪಟ್ಟನ್ನು ಮುಂದುವರಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದರು. 24 ಗಂಟೆಗಳ ಒಳಗೆ ಬೆಂಗಳೂರಿಗೆ ವಾಪಸ್ ಬರಲು ಸಿದ್ಧ ಎಂದು ಐಎಂಎ ಕಂಪನಿಯ ಮನ್ಸೂರ್ ಖಾನ್. ನಾನು 24 ಗಂಟೆಗಳ ಒಳಗೆ ಬೆಂಗಳೂರಿಗೆ ವಾಪಸ್ ಬರಲು ಸಿದ್ಧ ಎಂದು ಸಾವಿರಾರು ಜನರನ್ನ ವಂಚಿಸಿರುವ ಐಎಂಎ ಸಮೂಹ ಕಂಪನಿ ಮಾಲೀಕ ಮೊಹಮ್ಮದ್ ಮನ್ಸೂರ್ ಖಾನ್ ಇಂದು ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ಸಂಬಂಧ ಐಎಂಎ ಗ್ರೂಪ್ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿರುವ ಮನ್ಸೂರ್ ಖಾನ್, ಭಾರತದ ನ್ಯಾಯಾಂಗ ಹಾಗೂ ಪೊಲೀಸರ ಮೇಲೆ ನನಗೆ ನಂಬಿಕೆ ಇದೆ. 24 ಗಂಟೆ ಒಳಗೆ ಭಾರತಕ್ಕೆ ಬರಲು ಸಿದ್ಧತೆ ಮಾಡಿಕೊಂಡಿದ್ದು, ಟಿಕೆಟ್ ಸಹ ಖರೀದಿಸಿಟ್ಟುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ. 80% ब्लॉकेज बढ़ गए हैं और डायबिटिक लेवल भी 600 के नीचे नहीं उतर रहा था, तो मेजर प्रॉब्लम था. आई कुडंट अफोर्ड मेडिकल एक्सपेंडिचर हियर, लेकिन फिर भी बहरहाल इंशाल्लाह अल्लाह से दुआ है कि अगले 24 घंटों के अंदर इंशाल्लाह मैं हिंदुस्तान वापस आ जाऊंगा. On my own will, मुझे हिंदुस्तान की जुडिशरी पे पूरा यकीन है. मैं आने का पूरा बंदोबस्त कर रहा हूँ अगले 24 घंटे में इंशाल्लाह. सबसे पहले तो मेरा हिंदुस्तान छोड़ के जाना ही एक बहुत बड़ी गलती थी, जो मैं हरगिज़ नहीं जाना चाहता था, लेकिन कुछ ऐसे हालात बन गए जिसकी वजह से मुझे ये कदम उठाना पड़ा. जो प्रेशर एंटी सोशल एलिमेंट्स और पॉलिटिशियंस ने बना दिया था, उसकी सबब मुझे सब कुछ छोड़ छाड़ के वहाँ से निकलना पड़ा. और अभी तक मुझे ये भी नहीं मालूम है कि मेरी फैमिली कहाँ है, किस हालत में है. कोई उनसे कांटेक्ट नहीं हो पा रहा है, कोई सोर्स ऑफ कम्युनिकेशन नहीं है, कोई कांटेक्ट नहीं हो पा रहा है मेरा. लेकिन इंशाल्लाह मुझे हिंदुस्तान की जुडिशरी पर पूरा यकीन है और मैं कोशिश करके इंशाल्लाह अगले 24 घंटे में हिंदुस्तान को मैं वापस आऊँगा. और एक मैंने जितना मुझे याद रहा उसकी एक मैंने लिस्ट बनाई है जिससे हम हमारा सारा पैसा रिकवर कर सकेंगे थ्रू द हेल्प ऑफ द जुडिशरी. और हमारे जो मूवेबल नॉन मूवेबल एसेट्स हैं और जो पैसा ब्राइब्स या एक्सट्रॉशन के ज़रिए से हमसे ले लिया गया था, उसको अगर हम रिकवर कर लें जुडिशरी के ज़रिए से, जैसे मैं वहाँ आऊँगा मैं वो सारे डॉक्यूमेंट्स और सारे डिटेल्स डिपार्टमेंट को दे दूँगा. बीजेपी जोते ಹೋದವರೆಲ್ಲ ಕಷ್ಟ ಅನುಭವಿಸಿದ್ದಾರೆ, ಅತೃಪ್ತರು ಇದನ್ನೆಲ್ಲ ಮೆಲುಕು ಹಾಕಬೇಕು ಎಂದ ಯುಟಿ ಖಾದರ್. ಎಂಟಿಬಿ ನಾಗರಾಜ್ ವಿರುದ್ಧ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳುತ್ತೇವೆ. 2008ರಲ್ಲಿ ಬಿಜೆಪಿ ಜೊತೆ ಹೋದ ಶಾಸಕರು, ಇಂಡಿಪೆಂಡೆಂಟ್ ಶಾಸಕರು ಅನೇಕ ರೀತಿಯಲ್ಲಿ ಕಷ್ಟ ಅನುಭವಿಸಿದ್ದಾರೆ. ಇದನ್ನೆಲ್ಲ ಅತೃಪ್ತರು ಮೆಲುಕು ಹಾಕುವ ಕೆಲಸ ಮಾಡಬೇಕು ಅಂತ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಮುಖ್ಯಮಂತ್ರಿ ಬದಲಾವಣೆ ಮಾಡೋ ಯಾವುದೇ ಆಲೋಚನೆಗಳು ನಮ್ಮಲ್ಲಿಲ್ಲ. ಆದರೆ ಬಿಜೆಪಿ ಶಾಸಕರು ಬಹಿರಂಗವಾಗಿ ಅತೃಪ್ತ ಶಾಸಕರ ಜೊತೆ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳು ನಮಗೆ ಸ್ಪಷ್ಟ ಮಾರ್ಗಸೂಚಿ ನೀಡಿದ್ದು, ಸರ್ಕಾರ ಉಳಿಸಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ ಅಂತ ಖಾದರ್ ಹೇಳಿದ್ರು. ಅಪ್ಪ ಮಕ್ಕಳ ಜೊತೆ ಹೋದ್ರೆ ಬೀದಿಗೆ ಬರ್ತೀರಾ ಅಂತ ಬಿಎಸ್ವೈ ಹೇಳಿದ್ದ ಭವಿಷ್ಯ ನಿಜವಾಗಿದೆ ಎಂದ ಎ ಮಂಜು. ಅಪ್ಪ ಮಕ್ಕಳ ಜೊತೆ ಹೋದ್ರೆ ಬೀದಿಗೆ ಬರುತ್ತೀರಿ ಎಂದು ಯಡಿಯೂರಪ್ಪ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದರು. ಅದು ಇಂದು ಸತ್ಯವಾಗಿದೆ. ಅದಕ್ಕೆ ಈಗ ಡಿಕೆ ಶಿವಕುಮಾರ್ ಮುಂಬೈನಲ್ಲಿ ಬೀದಿಗೆ ಬಂದರು ಅಂತ ಮಾಜಿ ಸಚಿವ ಎ ಮಂಜು ಲೇವಡಿ ಮಾಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರದ ಈ ಸ್ಥಿತಿಗೆ ಎಚ್ಡಿ ರೇವಣ್ಣ ಕಾರಣ. ನಾನು ಹಿಂದೆಯೇ ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಕಾಂಗ್ರೆಸ್ಗೆ ಹಾನಿಯಾಗುತ್ತೆ ಎಂದು ಹೇಳಿದ್ದೆ. ಅದೇ ಕಾರಣಕ್ಕೆ ನಾನು ಕಾಂಗ್ರೆಸ್ನಿಂದ ಹೊರಬಂದೆ. ರೇವಣ್ಣ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಗಾಳಿಗೆ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತ ಭವಿಷ್ಯ ನುಡಿದರು. ಫ್ಯೂಚರ್ ಫ್ರೆಂಚ್ ಸೇನೆಯ ಡೆಮೋ ಗನ್ ಹಿಡಿದು ಆರುತ್ತಾ ಬಂದ ಯೋಧ. ಸ್ವಾತಂತ್ರ್ಯ ದಿನಾಚರಣೆಯಂದು ಯೋಧರ ಮಾರ್ಚ್ ಫಾಸ್ಟ್ ಯುದ್ಧ ವಿಮಾನಗಳು ಹಾಗೂ ಮಿಸೈಲ್ಗಳ ಪ್ರದರ್ಶನವನ್ನ ನೀವು ನೋಡಿರ್ತೀರಾ. ಇದು ಆ ದೇಶದ ಸೇನಾ ಸಾಮರ್ಥ್ಯದ ಒಂದು ಝಲಕ್ ಆಗಿರುತ್ತೆ. ನಿನ್ನೆ ಫ್ರಾನ್ಸ್ ನಲ್ಲಿ ಜನರಿಗೆ ಫ್ರೆಂಚ್ ಮಿಲಿಟರಿ ಭವಿಷ್ಯದಲ್ಲಿ ಹೇಗಿರಬಹುದು ಅನ್ನೋ ಝಲಕ್ ತೋರಿಸಲಾಯಿತು. ಅದೇ ಹಾರುವ ಯೋಧ, ಅಷ್ಟಕ್ಕೂ ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಯಾರಿಗೆ ಗೊತ್ತಿಲ್ಲ ಹೇಳಿ. ನಿಂತಲ್ಲಿಂದಲೇ ನಭಕ್ಕೆ ಹಾರುವ, ಕ್ಷಣ ಮಾತ್ರದಲ್ಲಿ ಕಷ್ಟದಲ್ಲಿರೋರಿಗೆ ಹಾರಿ ಬಂದು ಸ್ಪಂದಿಸುವ, ಹಾರುತ್ತಲೇ ವೈರಿಗಳ ಮೇಲೆ ಗುಂಡಿನ ಸುರಿಮಳೆ ಸುರಿಸುವ ಇವರೆಂದರೆ 9 ವರ್ಷದ ಮಕ್ಕಳಿಂದ ಹಿಡಿದು 90 ವರ್ಷದ ವೃದ್ಧರವರೆಗೂ ಅಚ್ಚುಮೆಚ್ಚೆ. ಆದ್ರೆ ಅದು ರಿಯಲ್ ನಲ್ಲಿ ಹೀಗೆ ಆಗೋಕೆ ಸಾಧ್ಯನಾ ಅಂತ ಪ್ರಶ್ನಿಸೋರ್ಗೆ ಉತ್ತರ ಕೊನೆಗೂ ಸಿಕ್ಕಿದೆ. ಫ್ರಾನ್ಸ್ ಭವಿಷ್ಯದ ತನ್ನ ಯೋಜನೆಯನ್ನ ಈಗಾಗಲೇ ಆವಿಷ್ಕರಿಸಿರೋ ಯಂತ್ರವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಈ ಮೂಲಕ ಇಡೀ ಜಗತ್ತನ್ನೇ ಮಂತ್ರ ಮುಗ್ಧಗೊಳಿಸಿದೆ. ಹೌದು, ನಿನ್ನೆ ಫ್ರಾನ್ಸ್ ನಲ್ಲಿ ಬ್ಯಾರಸ್ಟೈಲ್ ಆಚರಣೆ ವೇಳೆ ಇಲ್ಲಿನ ಯೋಧರೊಬ್ಬರು ಗನ್ ಹಿಡಿದು ಹಾರಾಡುವ ಹೋವೋ ಬೋರ್ಡ್ ನಲ್ಲಿ ಬಂದು ಜನರನ್ನು ಆಶ್ಚರ್ಯ ಚಕಿತರನ್ನಾಗಿಸಿದ್ರು. ಮುಂಬರುವ ದಿನಗಳಲ್ಲಿ ಫ್ರೆಂಚ್ ಮಿಲಿಟರಿ ಹೇಗಿರುತ್ತೆ ಅನ್ನೋದರ ಡೆಮೋ ಇದಾಗಿತ್ತು. ರಾಜ್ಯದಲ್ಲಿ ಒಂದೆಡೆ ಸತತವಾಗಿ ವರುಣ ಆರ್ಭಟಿಸುತ್ತಿದ್ರೆ ಮತ್ತೊಂದೆಡೆ ಒಂದು ಮಳೆ ಹನಿ ನೀರು ಕೂಡ ನೆಲಕ್ಕೆ ತಾಗಿಲ್ಲ. ಹೀಗಾಗಿ ಮಳೆಯಾಗದೆ ಕಂಗಾಲಾಗಿದ್ದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಲು ಕೃತಕ ವರ್ಷಧಾರೆ ಸುರಿಸಲು ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ವರ್ಷಧಾರೆ ಸುರಿಸೋಕೆ ವಿಶೇಷ ವಿಮಾನಗಳು ಆಗಮಿಸಲಿವೆ. ರೆಡಾರ್ಗಳು ಜೋಡಣೆ ಈಗಾಗಲೇ ನಡೆಯುತ್ತಿದೆ. ಬಹುತೇಕ ಇನ್ನೊಂದು ವಾರದಲ್ಲಿ ಮೋಡ ಬಿತ್ತನೆ ಕಾರ್ಯ ಆರಂಭವಾಗಲಿದೆ. ಸದ್ಯ ಅಮೆರಿಕದ ಬೋಯಿಂಗ್ ಕಂಪನಿ ಸಿದ್ಧಪಡಿಸಿರುವ ಒಂದು ವಿಮಾನದ ಆಗಮನವಾಗಿದೆ. ಈ ವಿಮಾನಗಳ ಮೂಲಕ ರಾಜ್ಯದ 5 ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಕಾರ್ಯ ಆರಂಭವಾಗಲಿದ್ದು ಕೃತಕ ಮಳೆ ಸುರಿಯಲಿದೆ. ಈ ಕುರಿತಂತೆ ಮಾತನಾಡಿರುವ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಡಾಕ್ಟರ್ ಪ್ರಕಾಶ್ ಕುಮಾರ್, ಮೋಡ ಬಿತ್ತನೆಗೆ ಅಮೆರಿಕದಿಂದ 2 ವಿಶೇಷ ವಿಮಾನಗಳನ್ನು ತರಿಸಲಾಗುತ್ತಿದೆ. ಅದರಲ್ಲಿ ಒಂದು ವಿಮಾನ ಈಗಾಗಲೇ ಅಹಮದಾಬಾದ್ಗೆ ಬಂದಿದೆ. 1-2 ದಿನಗಳಲ್ಲಿ ಇನ್ನೊಂದು ವಿಮಾನ ಬರಲಿದೆ. ಆಮೇಲೆ ವಿಮಾನಗಳನ್ನು ರಾಜ್ಯಕ್ಕೆ ತರಿಸುತ್ತೇವೆ. ಇನ್ನೊಂದು ವಾರದಲ್ಲಿ ಮೋಡ ಬಿತ್ತನೆ ಕಾರ್ಯ ಶುರು ಮಾಡ್ತೀವಿ. ಈಗಾಗಲೇ ಬೆಂಗಳೂರು, ಗದಗ್ ಮತ್ತು ರಾಯಚೂರಿನಲ್ಲಿ 3 ರೆಡಾರ್ ಅಳವಡಿಸಲಾಗುತ್ತಿದೆ ಅಂತ ತಿಳಿಸಿದ್ರು. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಜುಲೈ 20ರಂದು ಸಾರ್ವಜನಿಕರು ದೇಶದ ಏಕೈಕ ಯುದ್ಧ ವಿಮಾನ ವಾಹಕ ನೌಕೆ ವಿಕ್ರಮಾದಿತ್ಯಕ್ಕೆ ಭೇಟಿ ನೀಡಿ ವೀಕ್ಷಿಸಲು ನೌಕಾಪಡೆ ಅವಕಾಶ ಕಲ್ಪಿಸಿದೆ. ಕಾರವಾರದ ಸಮೀಪದ ಸೀಬರ್ಡ್ ನೌಕಾ ನೆಲೆಗೆ ಅಂದು ಬೆಳಿಗ್ಗೆ 11ರಿಂದ ಸಂಜೆ 5ರವರೆಗೆ ಸಾರ್ವಜನಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ವಿಶೇಷವಾಗಿ 5ನೇ ತರಗತಿ ಮತ್ತು ಮೇಲಿನವರು ಮಾತ್ರ ಭೇಟಿ ನೀಡಬಹುದು. ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ಸುವರ್ಣ ನೌಕೆಗಳು ನಾಗರಿಕ ಪ್ರವೇಶಕ್ಕೆ ಅಂದು ಮುಕ್ತವಾಗಿರುತ್ತವೆ. ಭದ್ರತೆಯ ಕಾರಣದಿಂದ ಕೆಲವು ನಿಬಂಧನೆಗಳನ್ನು ವಿಧಿಸಲಾಗಿದೆ. ಭೇಟಿ ನೀಡುವ ಸಾರ್ವಜನಿಕರಿಗೆ ಅರಗಾದ ಮುಖ್ಯ ಗೇಟ್ನಿಂದ ಮಾತ್ರ ಪ್ರವೇಶವಿರುತ್ತದೆ. ತಮ್ಮೊಂದಿಗೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ ಸರ್ಕಾರದಿಂದ ನೀಡಲಾಗಿರುವ ಯಾವುದೇ ಫೋಟೋ ಗುರುತಿನ ಚೀಟಿ ಹೊಂದಿರಬೇಕು. ಸಾರ್ವಜನಿಕರ ವಾಹನಗಳನ್ನು ನೌಕಾನೆಲೆಯ ಹೊರಗೆ ನಿಗದಿ ಮಾಡಲಾದ ಜಾಗದಲ್ಲೇ ನಿಲ್ಲಿಸಬೇಕು. ಅಲ್ಲಿಂದ ನೌಕೆಗಳಿರುವ ಜೆಟ್ಟಿಗೆ ನೌಕಾಪಡೆಯ ಬಸ್ಗಳಲ್ಲಿ ಕರೆದುಕೊಂಡು ಹೋಗಿ ನಂತರ ಮುಖ್ಯ ಗೇಟ್ಗೆ ಕರೆತರಲಾಗುತ್ತದೆ. ಸಾರ್ವಜನಿಕರಿಗೆ ಪ್ರವೇಶದ ಪಾಸ್ಗಳನ್ನು ಮುಖ್ಯ ಗೇಟ್ನಲ್ಲಿ ನೀಡಲಾಗುತ್ತದೆ. ನೌಕಾನೆಲೆಯಿಂದ ವಾಪಸ್ ಬಂದಾಗ ಅವುಗಳನ್ನು ಪುನಃ ಭದ್ರತಾ ಸಿಬ್ಬಂದಿಗೆ ಕೊಡಬೇಕು. ಮೊಬೈಲ್ ಫೋನ್ ಹೊರತುಪಡಿಸಿ ದೃಶ್ಯ, ಧ್ವನಿ ಮುದ್ರಣ ಮಾಡಿಕೊಳ್ಳುವ ಕ್ಯಾಮೆರಾ ಅಥವಾ ಇನ್ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನೌಕಾನೆಲೆಯ ಒಳಗೆ ತರುವುದನ್ನು ನಿಷೇಧಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜುಲೈ 26ರಂದು 20ನೇ ಕಾರ್ಗಿಲ್ ವಿಜಯ ದಿವಸ ಆಚರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನೌಕಾನೆಲೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಅಸ್ಸಾಂ ಪ್ರವಾಹ 43 ಲಕ್ಷ ಜನ ಸಂಕಷ್ಟಕ್ಕೆ, ಕಾಜಿರಂಗ ಉದ್ಯಾನಕ್ಕೆ ಭಾರಿ ಹಾನಿ. ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಹ ಮುಂದುವರೆದಿದ್ದು, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ 95% ಭಾಗ ಹಾನಿಗೊಳಗಾಗಿದೆ ಎಂದು ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಮಂಡಳಿ ತಿಳಿಸಿದೆ. ಅಸ್ಸಾಂನಲ್ಲಿ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆಯಾಗಿದ್ದು, ಈ ತನಕ 43 ಲಕ್ಷ ಜನರು ಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯದ 33 ಜಿಲ್ಲೆಗಳಲ್ಲಿ 31 ಜಿಲ್ಲೆ ಪ್ರವಾಹದಿಂದ ಹಾನಿಗೀಡಾಗಿವೆ ಎಂದು ಪ್ರವಾಹ ಕುರಿತು ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೋಮವಾರ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದಾರೆ. ಪರಿಸ್ಥಿತಿ ನಿರ್ವಹಿಸಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದು ಮೋದಿ ಭರವಸೆ ನೀಡಿದ್ದಾರೆ. ಪ್ರವಾಹದಿಂದ ಅತಿ ಹೆಚ್ಚು ಹಾನಿಗೀಡಾಗಿರುವ ಜಿಲ್ಲೆ ಬಾರಾಪೇಟಾ ಆಗಿದ್ದು, ಇಲ್ಲಿ 7.35 ಲಕ್ಷ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರಿಗಾಂವ್ನಲ್ಲಿ 3.50 ಲಕ್ಷ, ದುಬ್ರಿಯಲ್ಲಿ 3.38 ಲಕ್ಷ ಜನರು ತೊಂದರೆಗೀಡಾಗಿದ್ದಾರೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ 95% ಭಾಗ ಹಾನಿಗೊಳಗಾಗಿದೆ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಮಂಡಳಿ ತಿಳಿಸಿದೆ. ಪ್ರವಾಹ ಪೀಡಿತ ಜನರಿಗೆ 7 ದಿನಗಳ ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ಘೋಷಿಸಿದ್ದಾರೆ. ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಮೇಘಾಲಯದ ಪಶ್ಚಿಮ ಗಾರಾ ಗುಡ್ಡಗಾಡು ಜಿಲ್ಲೆಯಲ್ಲಿ ಪ್ರವಾಹದಿಂದ ಕನಿಷ್ಠ 1.14 ಲಕ್ಷ ಜನರು ತೊಂದರೆಗೀಡಾಗಿದ್ದಾರೆ. ಮಣಿಪುರ, ಮಿಜೋರಾಂನಲ್ಲೂ ಪ್ರವಾಹ ಸ್ಥಿತಿ ಉಂಟಾಗಿದೆ. ಐಎಂಎ ವಂಚನೆ ಪ್ರಕರಣ ಶಾಸಕ ರೋಷನ್ ಬೇಗ್ ಅರೆಸ್ಟ್. ಐಎಂಎ ಸಂಸ್ಥೆಯ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಶಿವಾಜಿನಗರ ಶಾಸಕ ರೋಷನ್ ಬೇಗ್ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ಅಧಿಕಾರಿ ಡಿಸಿ ಗಿರೀಶ್ ನೇತೃತ್ವದ ತಂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ರೋಷನ್ ಬೇಗ್ ನೋಟಿಸ್ ನೀಡಿತ್ತು. ಆದರೆ ಬೇಗ್ ವಿಚಾರಣೆಯನ್ನ ನಿರಾಕರಿಸಿದರು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಇಂದು ಮತ್ತೊಂದು ನೋಟಿಸ್ ನೀಡಿತ್ತು. ನಿನ್ನೆ ರಾತ್ರಿ ಮುಂಬೈಗೆ ತೆರಳುವ ಉದ್ದೇಶದಿಂದ ರೋಷನ್ ಬೇಗ್ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು. ವಿಶೇಷ ವಿಮಾನದ ಮೂಲಕ ಮುಂಬೈಗೆ ಪರಾರಿಯಾಗಲು ಬೇಗ್ ಪ್ರಯತ್ನಿಸುತ್ತಿರೋ ಮಾಹಿತಿಯನ್ನ ಖಚಿತಪಡಿಸಿಕೊಂಡ ಡಿಸಿಪಿ ಗಿರೀಶ್ ನೇತೃತ್ವದ ಟೀಮ್ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಸರಿಗಮಪ ವಿನ್ನರ್ ಸುನೀಲ್ ಗುಜಗೊಂಡ ಜನ್ಮದಿನ ನಿಮಿತ್ತ ಕಲಬುರಗಿಯ ನಂದಗೋಕುಲ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಹಣ್ಣು, ಹಂಪಲು, ನೋಟ್ಬುಕ್ ವಿತರಿಸಲಾಯಿತು. ಸರಿಗಮಪದ ಸೀಸನ್ 13ನೇ ವಿನ್ನರ್ ಗಾಯಕ ಸುನೀಲ್ ಗುಜ್ಗೊಂಡ ಅವರ 20ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಕಲಬುರಗಿಯ ನಂದಗೋಕುಲ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಹಣ್ಣು, ಹಂಪಲು, ನೋಟ್ಬುಕ್ ಹಾಗೂ ಸಸಿ ನೆಡುವ ಮೂಲಕ ಜನ್ಮದಿನ ಆಚರಿಸಲಾಯಿತು. ಸುರೇಶ್ ಪಾಟೀಲ್ ಗೆಳೆಯರ ಬಳಗದಿಂದ ಹುಟ್ಟುಹಬ್ಬ ಆಚರಿಸಲಾಯಿತು. ನಂದಗೋಕುಲ ಅನಾಥಾಶ್ರಮದ ಮಕ್ಕಳಿಗೆ ಹಣ್ಣು, ಹಂಪಲು ಮತ್ತು ಪಠ್ಯಪುಸ್ತಕ ವಿತರಿಸೋದೊಂದಿಗೆ ಸಸಿ ನೆಡುವ ಮೂಲಕ ಕರ್ನಾಡಿನ ಯುವ ಗಾನಕೋಗಿಲೆ ಕಲಬುರಗಿಯ ಹೆಮ್ಮೆಯ ಪುತ್ರ ಸುನೀಲ್ ಗುಜ್ಗೊಂಡವರ ಹುಟ್ಟುಹಬ್ಬವನ್ನು ಎಲ್ಲ ಗೆಳೆಯರ ಬಳಗ ಮತ್ತು ಹಿತೈಷಿ ಬಳಗದೊಂದಿಗೆ ಇವತ್ತು ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸುನಿಲ್ ಗುಜ್ಗೊಂಡ್ ಅನುಪಸ್ಥಿತಿಯಲ್ಲಿ ಸುನಿಲ್ ಗುಜ್ಗೊಂಡ್ ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಒಂದು ಈ ಬಾರಿಯ ಜನ್ಮದಿನಾಚರಣೆಗೆ ಬರಲಿಕ್ಕಾಗಿಲ್ಲ. ಆದರೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಹಿತೈಷಿ ಬಳಗ ಸೇರಿಕೊಂಡು ಅವನ ಜೀವನ ಇನ್ನೂ ಉಜ್ವಲವಾಗಲಿ, ಅವನ ಸಂಗೀತ ಜೀವನದಲ್ಲಿ ತಂದೆಯಾದಂಥ ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಆ ಸಾಧನೆ ಮಾಡೋಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಹಿತೈಷಿ ಬಳಗದವರು ಅನಾಥ ಮಕ್ಕಳಿಗೆ ಒಂದು ಪಠ್ಯಪುಸ್ತಕ ಮತ್ತು ಹಣ್ಣು ಹಂಪಲು ವಿತರಿಸಿ ಆವರಣದಲ್ಲಿ ಸಸಿ ನೋಡುವ ಮೂಲಕ ಆ ಒಂದು ಗಾನ ಕೋಗಿಲೆಗೆ ಶುಭವಾಗಲಿ ಅಂತ ದೇವರಲ್ಲಿ ಹರಿಸುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಅಂತೇಳಿ ಏನು ಸುನಿಲ್ ಗುಜ್ಗೊಂಡ್ ಅವರು ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ. ಈಗಾಗಲೇ ಯುವ ಲೋಕದ ಧ್ರುವತಾರೆಯಾಗಿ ಹೊರಹೊಮ್ಮುತ್ತಿದ್ದಾರೆ. ಆ ಒಂದು ಬಡ ಕುಟುಂಬದಲ್ಲಿ ಜನಿಸಿದರೂ ಕೂಡ ಕಲಾ ಪ್ರತಿಭೆ ಯಾರಿಂದಲೂ ಮುಚ್ಚಿಡಲು ಸಾಧ್ಯ ಇಲ್ಲ ಅಂತೇಳಿ ಇಡೀ ನಾಡಿಗೆ ತೋರಿಸಿಕೊಟ್ಟಂಥ ಒಬ್ಬ ಯುವ ಸಂಗೀತ ಲೋಕದ ಧ್ರುವತಾರೆಯ ಜನ್ಮದಿನದ ಅಂಗವಾಗಿ ಇಂದು ಎಲ್ಲ ಗೆಳೆಯರ ಬಳಗ ಹಾಗೂ ಯುವ ನಾಯಕರ ನೇತೃತ್ವದಲ್ಲಿ ಇಂದು ಅವರ ಜನ್ಮದಿನವನ್ನು ಯಾವುದೇ ಒಂದು ಆಡಂಬರದಿಂದ ಆಚರಿಸದೆ ಕೇವಲ ನಾನು ಹಿನ್ನೆಲೆ ಬಡ ಕುಟುಂಬ ಇದೆ, ಆದ ಕಾರಣ ಅಂಥ ಮಕ್ಕಳಿಗೆ ಸಹಾಯ ಆಗಲಿ ಅಂತೇಳಿ ಏನು ಅವನ ಪ್ರೇರೇಪಣೆ ಇದೆ ಅದರಂತೆ ಅವರ ಸೋದರರಾದ ಸುರೇಶ್ ಪಾಟೀಲ್ ಅವರು ಈ ಒಂದು ಕಾರ್ಯ ಅವರ ಜನ್ಮದಿನ ಅರ್ಥಪೂರ್ಣವಾಗಲಿ ಅಂತೇಳಿ ತಿಳಿದುಕೊಂಡು ಇಂದು ಸಸಿ ನೆಡುವುದರ ಮೂಲಕ ಹಾಗೂ ಬಡ ಮಕ್ಕಳಿಗೆ ನೋಟು ಪುಸ್ತಕ ವಿತರಿಸುವುದರ ಮೂಲಕ ಯಾವುದೇ ರೀತಿಯ ಒಂದು ಮೋಜು ಮಸ್ತಿಗೆ ಒಂದು ಅವಕಾಶ ನೀಡದೆ ಒಂದು ಸರಳೀಕೃತವಾಗಿ ಜನ್ಮದಿನವನ್ನು ಆಚರಿಸಿ ಎಲ್ಲರಿಗೂ ಈ ಸುನಿಲ್ ಗುಜ್ಗೊಂಡ್ ಅವರ ಒಂದು ಏನು ಅವ್ರದ್ದು ಹಿನ್ನೆಲೆಯನ್ನು ಮತ್ತು ಯಾವುದೇ ರೀತಿ ಸಂಗೀತದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಕೂಡ ಯಾವುದೇ ಆಡಂಬರಕ್ಕೆ ಕಟ್ಟಿಬೀಳದೆ ಇನ್ನೂ ಕೂಡ ನನಗೆ ನಡೆದು ಬಂದು ಆದಿ ನೆನಪಿದೆ ಅಂತೇಳಿ ತೋರಿಸಿಕೊಟ್ಟು ಇಂದು ಈ ಸರಳ ಜನ್ಮದಿನಾಚರಣೆಗೆ ನಮ್ಮ ಲೋಕದ ಸಮರದಲ್ಲಿ ಸದ್ದಿಲ್ಲದೆ ಗದ್ದುಗೆ ಏರಿದ ಶ್ರಮಿಕ ಜೀವಿ, ಭಾವನಾ ಜೀವಿ, ಮುಗ್ಧ ಜೀವಿ, ಹಮ್ಮು ಬಿಮ್ಮೆರದ ಸರಳ ಜೀವಿ ಸುನಿಲ್ ಗುಜ್ಗೊಂಡ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಂದಗೋಕುಲ ಅನಾಥಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ ಮತ್ತು ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ, ಅದರಂತೆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪಿನ್ನು ತಿವಾರಿ ಅಣ್ಣವರು, ಸುರೇಶ್ ಪಾಟೀಲ್ ನೆದಲ್ಗಿ ಇವರ ನೇತೃತ್ವದೊಂದಿಗೆ ಎಲ್ಲ ಸಹ ಸಮಾನ ವಯಸ್ಕರು, ಸಮಾನ ಮನಸ್ಕರ ಗೆಳೆಯರೊಂದಿಗೆ ಆಚರಣೆ ಮಾಡಿದ್ದು ಇವಿಷ್ಟು. ಈವರೆಗಿನ ಅಪ್ಡೇಟ್ ಸುದ್ದಿಗಳು ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.